ವಿದ್ಯಾರ್ಥಿಗಳೇ, ಈಗ ನಾವು ಟ್ರಿಗ್ನೋಮಿಟ್ರಿ ತ್ರಿಕೋನಮಿತಿ ಅಧ್ಯಾಯದಲ್ಲಿ ಬರುವಂತಹ ಮೂರು ಅಂಕದ ಒಂದು ಲೆಕ್ಕವನ್ನು ನೋಡೋಣ. ತುಂಬ ಸುಲಭವಾಗಿರುವಂಥ ಲೆಕ್ಕ. ಕಾಸ್ ತೀಟಾ ಡಿವೈಡೆಡ್ ಬೈ 1 - tan θ ಪ್ಲಸ್ ಸೈನ್ ತೀಟಾ ಡಿವೈಡೆಡ್ ಬೈ 1 - cot θ ಈಕ್ವಲ್ಸ್ ಸೈನ್ ತೀಟಾ ಪ್ಲಸ್ ಕಾಸ್ ತೀಟಾ ಎಂದು ಸಾಧಿಸಿ ಎಂದು ಕೊಟ್ಟಿದ್ದಾರೆ. ಪ್ರೂವ್ ಮಾಡಬೇಕಿದೆ. ಫಸ್ಟ್ ಇದನ್ನು LHS ಅಂತ ತಗೊಂಡ್ರೆ ಇದು RHS, ಬಲಭಾಗದ ಬದಿ, ಎಡಭಾಗದ ಬದಿ. ಈಗ ಎಡಭಾಗವನ್ನು ತೆಗೆದುಕೊಂಡು ಬಲಭಾಗವನ್ನು ನಾವು ಪ್ರೂವ್ ಮಾಡ್ತಾ ಇದ್ದೇವೆ. ಅದಕ್ಕೆ ನಾನು ಫಸ್ಟ್ LHS ಅಂಥೇಳಿ ಲೆಕ್ಕವನ್ನೇ ಮತ್ತೊಮ್ಮೆ ಬರ್ಕೋತೀನಿ. ಕಾಸ್ ತೀಟಾ ಡಿವೈಡೆಡ್ ಬೈ 1 - tan θ. ಸ್ಪಷ್ಟವಾಗಿ ಬರ್ಕೋಬೇಕು. ಸೈನ್ ತೀಟಾ ಡಿವೈಡೆಡ್ ಬೈ 1 - cot θ. ಹೀಗೆ ಬರ್ಕೊಳ್ಳೋ ಬರದಲ್ಲಿ ತಪ್ಪು ಬರ್ಕೋಬಾರ್ದು. ಈಗ ನೋಡಿ, ಅಂಶದಲ್ಲಿ ನ್ಯೂಮರೇಟರ್ನಲ್ಲಿ ಕಾಸ್ ತೀಟಾ ಇದೆ, ಹಾಗೆ ಬರೆದಿರ್ತೀನಿ 1 - ಈ ಟ್ಯಾನ್ ತೀಟವನ್ನು ನಾವು ಸೈನ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ ಅಂತ ಬರೀತೀವಿ. ನಮಗೆ ಗೊತ್ತಿರುವಂಥದ್ದನ್ನೇ ನಾವು ಅಪ್ಲೈ ಮಾಡ್ತಾ ಹೋಗೋಣ. ಸೈನ್ ತೀಟಾ ಡಿವೈಡೆಡ್ ಬೈ 1 - ಕಾಟ್ ತೀಟಾ ಅಂದರೆ ಕಾಸ್ ತೀಟಾ ಡಿವೈಡೆಡ್ ಬೈ ಸೈನ್ ತೀಟಾ. ನಮಗೆ ಗೊತ್ತಿದೆ, ಯಾಕೆಂದರೆ ಸೈನ್ ತೀಟಾ ಈಸ್ ಇಕ್ವಲ್ ಟು 1 - cosec θ. ಈ ರೀತಿಯಾಗಿ ವೃತ್ಕ್ರಮ ಅನುಪಾತಗಳು ಅಂದರೆ ರೆಸಿಪ್ರೋಕಲ್ ರೇಷಿಯೋಸ್ಗಳು ನಮಗೆ ಗೊತ್ತಿರೋದ್ರಿಂದ ನೋಡಿ, ಟ್ಯಾನ್ ತೀಟವನ್ನು ಸೈನ್ ತೀಟಾ ಬೈ ಕಾಸ್ ತೀಟಾ ಬರೆದ ಹಾಗೆ ಕಾಟ್ ತೀಟವನ್ನು ಕಾಸ್ ತೀಟಾ ಬೈ ಸೈನ್ ತೀಟಾ ಅಂತ ಬರೆದಿದ್ದೇವೆ. ಈಗ ನೋಡಿ ಇಲ್ಲಿ ಈ ಕಾಸ್ ತೀಟಾ ಅಂಶದಲ್ಲೇನಿದೆ ಡಿವೈಡೆಡ್ ಬೈ 1 ಅಂತ ಇದೆ, ನಮಗೆ ಗೊತ್ತಿರಲಿ ಅದು. ಈಗ ಇಲ್ಲಿರುವಂಥ ಅಂಶ ಮತ್ತು ಛೇದಗಳೇನಿದೆ ಓರೆ ಗುಣಾಕಾರ ಮಾಡಿಬಿಟ್ಟು ಸುಲಭಗೊಳಿಸೋಣ. ನೋಡಿ, ಕಾಸ್ ತೀಟಾ ಇಂಟು 1 ಅಂದರೆ ಕಾಸ್ ತೀಟಾ ಆಯಿತು. ಈಗ ಇಲ್ಲಿ ಕಾಸ್ ತೀಟಾ ಇಂಟು 1 ಅಂದರೆ ಕಾಸ್ ತೀಟಾ, ಕಾಸ್ 1 ಕಾಸು, ಮತ್ತು 1 ಇಂಟು ಸೈನ್ ತೀಟಾ ಅಂದರೆ ಸೈನ್ ತೀಟಾ. ಅದೇ ರೀತಿ ಸಹ ಇಲ್ಲೂ ಸುಲಭಗೊಳಿಸ್ಕೊತೀನಿ. ಸೈನ್ ತೀಟಾ ಅಂದರೆ ಬರೆಯಲ್ಲಿ ಸೈನ್ ತೀಟಾ ಅಷ್ಟೇ ಅಲ್ಲ, ಸೈನ್ ತೀಟಾ ಬೈ 1 ಅಂತ ಇದೆ. ನಾನು ಯಾಕೆ ಹೀಗೆ ಬರದೆ ಅಂತ ಮುಂದಿನ ಸ್ಟೆಪ್ಪಲ್ಲಿ ಗೊತ್ತಾಗತ್ತೆ ನಿಮಗೆ. ಸೈನ್ ತೀಟಾ 1 ಸೈನ್ ತೀಟಾ. ಈಗ ಓರೆ ಗುಣಾಕಾರ ಮಾಡಿ, 1 ಇಂಟು ಸೈನ್ ತೀಟಾ ಅಂದರೆ ಸೈನ್ ತೀಟಾ, ಮೈನಸ್ ಹಾಗೆ ಇದೆ 1 ಇಂಟು ಕಾಸ್ ತೀಟಾ, ಕಾಸ್ ತೀಟಾ ಆಯಿತು. ನೋಡಿ, ಈಗ ಇಲ್ಲಿ ದೊಡ್ಡದಾಗಿದೆ ಇಲ್ಲಿ. ಈಗ ನೋಡಿ, ಕಾಸ್ ತೀಟಾ ಬೈ 1 ಅಂತ ಬರೀತೀನಿ. ಬರೆದಾದ್ಮೇಲೆ ಈ ಭಾಗಕರ ಚಿಹ್ನೆ ಇದೆಲ್ಲ, ಇದನ್ನು ನಾನು ಗುಣಾಕಾರ ಚಿಹ್ನೆಯಾಗಿ ಬರೀತೀನಿ. ಇಂಟು ಮಾಡಿದಾಗ ಏನಾಗುತ್ತೆ, ಇಲ್ಲಿ ಛೇದದಲ್ಲಿ ಇರುವಂಥದ್ದು ತಲೆ ಕೆಳಗಾಗತ್ತೆ. ನೋಡಿ, ಇದು ಉಲ್ಟಾ ಆಗತ್ತೆ. ನೋಡಿ, ಕಾಸ್ ತೀಟಾ ಮೈನಸ್ ಸೈನ್ ತೀಟಾ ಬೈ ಕಾಸ್ ತೀಟಾ ಇರೋದು ಕಾಸ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ ಮೈನಸ್ ಸೈನ್ ತೀಟಾ ಆಯಿತು. ನೋಡಿ, ಹೀಗೆ ಹಾಕ್ಬಿಡ್ತೀನಿ ಪ್ಲಸ್. ಈಗ ಅದೇ ಪ್ರಕಾರ ಇಲ್ಲಿ ಸೈನ್ ತೀಟಾ ಬೈ 1 ಇಂಟು ಡಿವೈಡೆಡ್ ಬೈ ಹೋಗ್ಬಿಟ್ಟು ಇಂಟು ಬರದೆ. ನೆಕ್ಸ್ಟ್ ಏನಾಯ್ತು, ಈಗ ಸೈನ್ ತೀಟಾ ಮೈನಸ್ ಕಾಸ್ ತೀಟಾ ಬೈ ಸೈನ್ ತೀಟಾ ಇರೋದೇನಾಯಿತು, ಸೈನ್ ತೀಟಾ ಡಿವೈಡೆಡ್ ಬೈ ಸೈನ್ ತೀಟಾ ಮೈನಸ್ ಕಾಸ್ ತೀಟಾ ಆಯಿತು. ಈಗ ಮತ್ತೆ ಸುಲಭಗೊಳಿಸೋಣ. ಅಂಶವನ್ನು ಅಂಶದ ಜೊತೆ ಗುಣಿಸೋಣ, ಛೇದವನ್ನು ಛೇದದ ಜೊತೆ ಗುಣಿಸೋಣ. ನ್ಯೂಮರೇಟರ್ ಇಂಟು ನ್ಯೂಮರೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಇಂಟು ಡಿನಾಮಿನೇಟರ್. ಕಾಸ್ ತೀಟಾ ಇಂಟು ಕಾಸ್ ತೀಟಾ ಅಂದರೆ ಕಾಸ್ ಸ್ಕ್ವಯರ್ ತೀಟಾ. 1 ಇಂಟು ಕಾಸ್ ತೀಟಾ ಮೈನಸ್ ಸೈನ್ ತೀಟಾ ಅಂದರೆ ಒಂದರಿಂದ ಏನೇ ಗುಣಿಸಿದ್ರು ಹಾಗೆ ಬರುತ್ತೆ, ಕಾಸ್ ತೀಟಾ ಮೈನಸ್ ಸೈನ್ ತೀಟಾ. ಇಲ್ಲಿ ಪ್ಲಸ್ ಚಿಹ್ನೆ ಇತ್ತು, ಅದನ್ನು ಹಾಗೆ ಬರೆದಿದ್ದೀನಿ. ಈಗ ಅದೇ ಪ್ರಕಾರ ಗುಣಿಸೋಣ. ಸೈನ್ ತೀಟಾ ಇಂಟು ಸೈನ್ ತೀಟಾ ಸೈನ್ ಸ್ಕ್ವಯರ್ ತೀಟಾ. ಇಲ್ಲಿ 1 ಇಂಟು ಸೈನ್ ತೀಟಾ ಮೈನಸ್ ಕಾಸ್ ತೀಟಾ ಅಂದರೆ ಸೈನ್ ತೀಟಾ ಮೈನಸ್ ಕಾಸ್ ತೀಟಾ ಆಯಿತು. ನೋಡಿ, ಈಗ ನಮಗೊಂದು ಅಂಶ ನೋಡುತ್ತಾ ಇದ್ದೀವಿ. ಛೇದದಲ್ಲಿ ಒಂದೇ ಇದೆಯೋ ಬೇರೆ ಬೇರೆ ಇದೆಯೋ ಗಮನಿಸಿ. ಕಾಸ್ ತೀಟಾ ಮೈನಸ್ ಸೈನ್ ತೀಟಾ ಮತ್ತು ಸೈನ್ ತೀಟಾ ಮೈನಸ್ ಕಾಸ್ ತೀಟಾ ಒಂದೇನೋ ಬೇರೆ ಬೇರೆನೋ? ಎರಡು ಬೇರೆ ಬೇರೆ. ನೋಡಿ, 3 - 4 ಅಂದರೆ -1 ಬರುತ್ತೆ, 4 - 3 ಅಂದರೆ 1 ಬರುತ್ತೆ. ನೋಡಿ, ಇವೆರಡು ಬೇರೆ ಬೇರೆ. ಹಾಗಾಗಿ ಈಗ ನಾವೇನಾಗಬೇಕು, ಇದ್ದಿದ್ದಂಗೆ ಇದಾರಾಗಬೇಕು ಅಥವಾ ಇದ್ದಿದ್ದಂಗೆ ಇದಾರಾಗಬೇಕು, ಹೀಗೆ ಮಾಡ್ಕೋಬೇಕು. ಹಾಗಾಗಿ ಮಾಡ್ಕೊಳ್ಳೋಕೆ ಬರಲ್ಲ. ಅದಕ್ಕೆ ಏನು ಮಾಡಬೇಕು ಈಗ ನೋಡೋಣ. ಇಲ್ಲಿ ಕಾಸ್ ಸ್ಕ್ವೇರ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ ಮೈನಸ್ ಸೈನ್ ತೀಟಾ, ಹಾಗೆ ಬರೀತೀನಿ ನಾನು ಇದನ್ನು. ಕಾಸ್ ತೀಟಾ ಮೈನಸ್ ಸೈನ್ ತೀಟಾ ಹಾಗೆ ಬರೀತೀನಿ. ಈಗ ನೋಡಿ, ಇಲ್ಲಿ ಸೈನ್ ಸ್ಕ್ವೇರ್ ತೀಟಾ ಹಾಗೆ ಬರೀತೀನಿ. ಸೈನ್ ಸ್ಕ್ವೇರ್ ತೀಟಾ
ಈಗ ಇದನ್ನು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇದೆಲ್ಲ, ಅದನ್ನು ನಾನು ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಅಂತ ಬರಿತೀನಿ. ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ನೋಡಿ, ಹಾಗೆ ಮನಸ್ಸಿಗೆ ಬಂದಾಗ ಬರೀಲಿಕ್ಕಾಗತ್ತಾ? ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇರೋದು, ನಾನು ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಬರೆದಿದ್ದೀನಿ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಇಲ್ಲಿ ಪ್ಲಸ್ ಇತ್ತಲ್ಲ ಇಲ್ಲಿ ಮೈನಸ್ ಕೊಡ್ತೀನಿ. ಈಗ ನೋಡಿ ಛೇದ ಸೇಮ್ ಆಗಿದೆ. ಛೇದ ಸೇಮ್ ಆದಾಗ ಹೇಗೆ? ಈಗ ನೋಡಿ 4/5 ಮೈನಸ್ 6/5 ಇದ್ದರೆ ಏನು ಮಾಡ್ತೀವಿ? 4 - 6 ಡಿವೈಡೆಡ್ ಬೈ 5 ಅಂತ ಬರಿತೀವಲ್ವಾ. ಛೇದ ಸೇಮ್ ಇದ್ದಾಗ ಅಂಶವನ್ನು ಕೂಡೋದು ಕಳೆಯೋದು ಮಾಡ್ತೀವಿ. ಆ ಪ್ರಕಾರವಾಗಿ ಈಗ ನೋಡಿ ಇಲ್ಲಿ ಛೇದದಲ್ಲಿ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಹಾಗೆ ಬರೆಯೋದು, ಅಂಶದಲ್ಲಿ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂತ ಬರೆದೆ. ನೋಡಿ ಅಂಶದಲ್ಲಿ ಏನಿದೆ, ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಇದೆ. ಯಾವ ಪ್ರಕಾರ ಇದೆ ಅದು? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಥರ ಇದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಏನು? ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಆ ಪ್ರಕಾರವಾಗಿ ನಾನು ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾನ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಅಂತ ಬರೀತೀನಿ. ನೋಡಿ ಆ ಪ್ರಕಾರ ಬರೆದಾಗ ಇದು ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಆಯಿತು, ಡಿವೈಡೆಡ್ ಬೈ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಉಳಿದಿದೆ. ಈಗ ನೋಡಿ ಅಂಶದಲ್ಲಿರುವಂಥ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಮತ್ತು ಛೇದದಲ್ಲಿರೋ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಕ್ಯಾನ್ಸಲ್ ಆಯಿತು. ಉಳಿದಿದ್ದು ಯಾವುದೀಗ ಉಳಿದಿದ್ದು? ಇಲ್ಲಿ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಅನ್ನೋದು ಉಳಿತು. ಈಗ ಉಳಿದಿದ್ದೇ ಏನಿದೆ ಅದು ಆರ್ ಎಚ್ ಎಸ್, ನಮಗೆ ಬೇಕಾದ ಉತ್ತರ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ. ಇಲ್ಲಿ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಇದೆ, ಎರಡೂ ಒಂದೇ ಆಗಿದೆ. ಹೀಗೆ ನಾವು 3 ಅಂಕದ ಒಂದು ಟ್ರಿಗ್ನೋಮೆಟ್ರಿ ಲೆಕ್ಕವನ್ನು ಸ್ವಲ್ಪ ವಿವರವಾಗಿ ಕಲಿಯೋ ಪ್ರಯತ್ನವನ್ನು ಮಾಡಿದ್ದೇವೆ. ಈಗ ಮತ್ತೊಂದು ಲೆಕ್ಕವನ್ನು ನೋಡೋಣ.